ಅಕ್ಷರ ಕಲೆಯದ ಅನುಭವದ ವಿಜ್ಞಾನ ವಿಜ್ಞಾನಿ ಎಂಬ ಲೇಖನವನ್ನು ಬರೆದಿದ್ದು ತುಮಕೂರು ಜಿಲ್ಲೆಯ ಹೆಸರಾಂತ ಲೇಖಕರು ಮತ್ತು ಸಾಮಾಜಿಕ ನ್ಯಾಯ ಮಹಿಳಾ ಪರ ಹೋರಾಟಗಾರರು ಆದ ಡಾಕ್ಟರ್ ಅರುಂಧತಿ ರಂಗಸ್ವಾಮಿಯವರು. ಮಾನವೀಯ ಅಂತಃಕರಣದ ನರಸಮ್ಮ ತನ್ನ ಕಾಯಕವೇ ಕೈಲಾಸ ಎಂದು ನಂಬಿದರು. ಭಾರತ ಸಾಂಪ್ರದಾಯಿಕ ವೈದ್ಯ ವಿದ್ಯೆಯನ್ನು ತನ್ನ ಅಜ್ಜಿ ಮರಿಗಮ್ಮರಿಂದ ಕಲಿತು ಅಲೆಮಾರಿ ಮತ್ತು ಆದಿವಾಸಿ ಜನಾಂಗದರಿಂದ ಇನ್ನೂ ಸ್ವಲ್ಪ ಗಿಡಮೂಲಿಕೆಗಳನ್ನು ತಿಳಿದು ಅದಕ್ಕೆ ತನ್ನ ಅನುಭವವನ್ನು ಸೇರಿಸಿ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಸಂಜೀವಿನಿಯಾಗಿದ್ದರು. ದೇಹದ ರಚನಾಶಾಸ್ತ್ರವನ್ನು ತಮ್ಮ ಅನುಭವದಿಂದ ಕಲಿತು ಸ್ತ್ರೀ ದೇಹದ ಒಳ ಪ್ರಕ್ರಿಯೆಗಳನ್ನು ತನ್ನ ಕಸುಬಿನಲ್ಲೇ ಅಧ್ಯಯನ ಮಾಡಿದ್ದರು. ಸ್ತ್ರೀಯರ ದೇಹದ ರಚನಾಶಾಸ್ತ್ರ ಅರ್ಥಿದ್ದ ನರಸಮ್ಮ, ನಾನು ಹೇಳಿದಂಗೆ ಗರ್ಭಿಣಿ ಸ್ತ್ರೀ ಕೇಳಿದರೆ ಯಾವ ಹೆರಿಗೆಯೂ ಆಪರೇಷನ್ಗೆ ಹೋಗುವ ಪರಿಸ್ಥಿತಿ ಇರುವುದಿಲ್ಲ ಎಂದು ಬಹಳ ವಿಶ್ವಾಸದಿಂದ ಹೇಳುತ್ತಿದ್ದರು. ಆಯುರ್ವೇದದಲ್ಲಿ ಸೃಷ್ಟರರು ಹೃದಯ ಸಮಾನ ಚರಕರು ಬೆನ್ನುಮೂಳೆ ಇದ್ದ ಹಾಗೆ ಸೂಲಗಿತ್ತಿ ನರಸಮ್ಮನವರು ಕೂಡ ಗರ್ಭಿಣಿಯರಿಗೆ ಭ್ರೂಣವಾಗಿ ಬಾಣಂತಿಯರಿಗೆ ಮತ್ತು ಹಾಸು ಕಂದಮ್ಮಗಳಿಗೆ ಜೀವ ಆಗಿದ್ದರು. ಆಸ್ಪತ್ರೆ ಇಲ್ಲದ ಕಾಲದಲ್ಲಿ ಸಂಚಾರಿ ಆಸ್ಪತ್ರೆಯಾಗಿದ್ದರು. ಸುಶ್ರುತನು ಧನ್ವಂತರಿ ಮಹರ್ಷಿಯಿಂದ ಆಯುರ್ವೇದ ವಿದ್ಯೆಯನ್ನು ಕಲಿತ ಹಾಗೆ ನರಸಮ್ಮ ತನ್ನ ಅಜ್ಜಿ ಮರಿಗಮ್ಮವರಿಂದ ಹೆರಿಗೆ ಮಾಡಿಸುವುದು ಮತ್ತು ನಾಟಿ ಔಷಧಿ ವಿದ್ಯೆಯನ್ನು ಕಲಿತಿದ್ದಾರೆ. 34 ಹೆಚ್ಚು ಗಿಡಮೂಲಿಕೆಗಳ ಔಷಧಿಗಳನ್ನು ತಯಾರಿಸುತ್ತಿದ್ದರು. ಮಹಿಳೆಯರಿಗೆ ಸಂಬಂಧಪಟ್ಟ ಋತುಚಕ್ರ ವ್ಯತ್ಯಾಸಗಳಿಗೆ ಇವರು ನೀಡುವ ಔಷಧಿಗಳು ಬ್ರಹ್ಮಾಸ್ತ್ರವಾಗಿದ್ದವು. ಸಂತಾನವಿಲ್ಲದ ದಂಪತಿಗಳಿಗೆ ಇವರು ನೀಡುವ ಔಷಧಿಯೊಂದಿಗೆ ದಂಪತಿಗಳು ಹಚ್ಚಿ ಹೇಳಿದ ನಿಯಮಗಳನ್ನು ಪಾಲಿಸಿ ಸಾವಿರಾರು ದಂಪತಿಗಳು ಸಂತಾನ ಪಡೆದಿರುತ್ತಾರೆ. ಮಗು ಹಂತ ಹಂತವಾಗಿ ಯಾವ ರೀತಿ ಬೆಳವಣಿಗೆಯಾಗುತ್ತದೆ ಎಂಬುದನ್ನು ತಿಳಿಸಿದ ನರಸಮ್ಮ, ಮಗು ಬೆಳವಣಿಗೆ ಕುಂಠಿತವಾದರೆ ಅದಕ್ಕೆ ಏನು ಸಮಸ್ಯೆ ಎಂದು ತಿಳಿದು ಅದಕ್ಕೆ ಸೂಕ್ತ ಚಿಕಿತ್ಸೆ ನೀಡುತ್ತಿದ್ದರು. 70 ವರ್ಷದ ಅನುಭವದಲ್ಲಿ ಶರೀರ ನಿರ್ಮಾಣ ಶಾಸ್ತ್ರವನ್ನು ನರಸಮ್ಮ ಕಲಿತಿದ್ದರು. ಹೆರಿಗೆಯ ಸಮಯದಲ್ಲಿ ಯಾವ ಯಾವ ಮೂಳೆಗಳು ಎಲ್ಲಿ ಇರುತ್ತವೆ, ಗರ್ಭಚೀಲದ ಪಾತ್ರವೇನು, ಯಾವ ಥರ ಮಲಗಬೇಕು, ಕೂರುವ ಭಂಗಿ, ಪ್ರತಿಯೊಂದು ವಿಷಯವನ್ನು ತನ್ನ ಶಿಷ್ಯರಿಗೆ ತಿಳಿಸುತ್ತಿದ್ದರು. ಗರ್ಭಧಾರಣೆ ಗರ್ಭನಿರೋಧ ಎರಡಕ್ಕೂ ಔಷಧಿ ಕೊಡುವ ವಿದ್ಯೆಯನ್ನು ತನ್ನ ಅಜ್ಜಿಯಿಂದಲೇ ಕಲಿತಿದ್ದ ನರಸಮ್ಮ, ಗರ್ಭನಿರೋಧ ಮಾಡುವುದು ಪಾಪದ ಕೆಲಸವೆಂದು ಯಾರೊಬ್ಬರಿಗೂ ಔಷಧಿ ನೀಡಲಿಲ್ಲ. ಗರ್ಭಧಾರಣೆಗೆ ಸಾವಿರಾರು ಜನರಿಗೆ ಔಷಧಿ ನೀಡಿದ್ದಾರೆ. ಹೆರಿಗೆ ಇಷ್ಟವಾಗಿದೆ ಎಂದಾಗ ಅದಕ್ಕೆ ಕಾರಣವೇನು, ಗರ್ಭಿಣಿಯ ಹೊಟ್ಟೆಯ ಮೇಲೆ ಕೈಯಾಡಿಸಿದರೆ ಎಲ್ಲ ಅವರ ಸ್ಪರ್ಶಕ್ಕೆ ತಿಳಿಯುತ್ತಿತ್ತು. ಮಗು ಯಾವ ಮಗ್ಗುಲಲ್ಲಿದೆ, ತಾಯಿಯ ದೋಷಗಳೇನು, ಎಲ್ಲ ಮಾಹಿತಿಯನ್ನು ಪಡೆದು ತನ್ನ ಕೆಲಸ ಪ್ರಾರಂಭಿಸುತ್ತಿದ್ದರು. ಯಾವುದೇ ಮೊದಲನೇ ಹೆರಿಗೆ ಸಮಯದಲ್ಲಿ ನರಸಮ್ಮನೇ ಇರಬೇಕು ಎಂಬುದು ಗರ್ಭಿಣಿ ಸ್ತ್ರೀಯರ ಮನಸ್ಸಲ್ಲಿ ನಾಟಿರುತ್ತಿತ್ತು. ಅವರ ಹಿರಿಯರು ಮಗಳು ಹೆರಿಗೆಗೆ ಬಂದಾಗಿನಿಂದಲೂ ನರಸಮ್ಮನ ಸಂಪರ್ಕಕ್ಕೆ ಗರ್ಭಿಣಿ ಮಗಳನ್ನು ಬಿಡುತ್ತಿದ್ದರು. ಹೆರಿಗೆಯ ಸಮಯದಲ್ಲಿ ಒಂದು ಸಾರಿ ಹೆರಿಗೆ ಕೋಣೆಯ ಒಳಗೆ ಹೋದರೆ ಹೆರಿಗೆ ಆದ ನಂತರವೇ ಹೊರಗಡೆ ಬರುತ್ತಿದ್ದರು. ಅವರು ಮಾಡುವ ಕಾಯಕಕ್ಕೆ ರಾತ್ರಿ ಹಗಲು ಲೆಕ್ಕವಿರುತ್ತಿರಲಿಲ್ಲ. ಮುಂಜಾನೆ 3-4 ಗಂಟೆ ಸಮಯದಲ್ಲಿ ಹೆರಿಗೆಗಳನ್ನು ಮಾಡಿಸುತ್ತಾರೆ. ಯಾವತ್ತೂ ಹೆರಿಗೆ ಸಮಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಗರ್ಭಿಣಿಯರಿಗಿಂತ ಸೂಲಗಿತ್ತರು ಬಹಳ ಜವಾಬ್ದಾರಿಯಿಂದ ಇರಬೇಕು. ಗರ್ಭಿಣಿ ಸ್ತ್ರೀ ಯಾವ ಯಾವ ಹಂತದಲ್ಲಿ ಎಂಥ ಹಣ್ಣು ಹಂಪಲು ಮತ್ತು ಆಹಾರ ತಿನ್ನಬೇಕು, 9 ತುಂಬುತ್ತಾ ಬಂದಾಗ ಎಂಥ ತರಕಾರಿ ತಿನ್ನಬೇಕು, ಬಾಣಂತಿಯಾದ ಮೇಲೆ ಎಂಥ ಆಹಾರ ಧಾನ್ಯಗಳನ್ನು ಬಳಸಬೇಕು ಎನ್ನುವುದು ತಿಳಿಸುತ್ತಿದ್ದರು. ತಾನು ಬಳಸುತ್ತಿದ್ದ ಅನೇಕ ಗಿಡಗಳನ್ನು ಕೆಲವು ಗಿಡಮೂಲಿಕೆಗಳನ್ನು ಗರ್ಭಿಣಿ ಅಥವಾ ಬಾಣಂತಿ ಕುಟುಂಬದಲ್ಲಿ ಗಿಡವನ್ನು ತೋರಿಸಿ ಅದರ ಉಪಯೋಗ ಮತ್ತು ಎಷ್ಟರ ಮಟ್ಟಕ್ಕೆ ಬಳಸಬೇಕು ಎಂಬುದನ್ನು ಸ್ಪಷ್ಟವಾಗಿ ತಿಳಿಸುತ್ತಿದ್ದರು. ನೇರಳೆ, ಸೀತಾಫಲ, ತುಳಸಿ, ವಾಮು, ಧವನಂ, ಜೀರಿಗೆ, ಲುಳೆಸರ, ಹರಳೆಣ್ಣೆ ಸ್ತ್ರೀಯರು ಹೇಗೆ ಮತ್ತು ಹೇಗೆ ಬಳಸಬೇಕು ಎಂಬುದನ್ನು ತಿಳಿಸುತ್ತಿದ್ದರು. ನರಸಮ್ಮರವರು ಹೊಟ್ಟೆ ನೋವಿನಿಂದ ಬಳಸುತ್ತಿರುವ ಸ್ತ್ರೀಯರಿಗೆ ಹರಳೆಣ್ಣೆ,
ಹೊಟ್ಟೆ ಮೇಲೆ ಹಾಕಿ ಹೊಟ್ಟೆ ನೋವಿಗೆ ಕಾರಣ ತಿಳಿದು ನಂತರ ಔಷಧಿ ಇಡುತ್ತಿದ್ದರು. ಹುಣಸೆಕಾಯಿಯಿಂದ ಗಾಯದ ಹುಣ್ಣುಗಳನ್ನು ವಾಸಿ ಮಾಡುತ್ತಿದ್ದರು. ಕೆಟ್ಟ ರಕ್ತ ಗಾಯಗಳಿಗೆ ಸುಟ್ಟ ಸುಣ್ಣವನ್ನು ಮತ್ತು ಬೇವಿನ ಎಲೆ ಹರಳೆ ಎಣ್ಣೆಯಲ್ಲಿ ಕುದಿಸಿ ತಣ್ಣಗಾದ ನಂತರ ಚೆನ್ನಾಗಿ ತೆಗೆದ ನಂತರ ಹತ್ತಿ ಮೇಲೆ ಹಾಕಿ ಹತ್ತಿಯಿಂದ ಕಟ್ಟುವ ಮುಖಾಂತರ ಅದರಲ್ಲಿರುವ ಕೀವು ಹೊರಬರುವ ಹಾಗೆ ಮಾಡುತ್ತಿದ್ದರು. ಆ ಕೀವು ಸಂಪೂರ್ಣವಾಗಿ ಹೊರಬಂದ ನಂತರ ಮತ್ತು ಅದನ್ನು ಸಂಪೂರ್ಣವಾಗಿ ವಾಸಿ ಮಾಡಲು ಪಾಪಸು ಕಲ್ಲಿಯುವನ್ನು ತಂದು ಅದನ್ನು ಚೆನ್ನಾಗಿ ಅರೆದು ಅದನ್ನು ಗಾಯಕ್ಕೆ ಮೆತ್ತಿದರೆ ಆ ಗಾಯ ಒಣಗಿ ಹೋಗುತ್ತಿತ್ತು. ಮಲ ವಿಸರ್ಜನೆ ಆಗಲು ನೆಲದ ತಂಗಡಿ ಎಲೆಗಳನ್ನು ತಂದು ಅದನ್ನು ಸೊಪ್ಪು ಬೇಯಿಸಿ ನೀಡುತ್ತಿದ್ದರು. ಉಸಿರೆಕಾಯಿ ತರಿಕಾಯಿ ಕದಕ್ಕಾಯಿಗಳಿಂದ ಔಷಧಿ ನೀಡುತ್ತಿದ್ದರು. ರಾತ್ರಿ ಸಮಯದಲ್ಲಿ ಕಣ್ಣು ಕಾಣದಿದ್ದರೆ ವಾತ ಪಿತ್ತ ಅಸ್ತಮ ಕೆಮ್ಮಿಗೆ ಔಷಧಿಯನ್ನು ನೀಡುತ್ತಿದ್ದರು. ಔಷಧಿಯನ್ನು ತಯಾರು ಮಾಡುವಾಗ ತುಂಬಾ ಕ್ರಮಬದ್ಧವಾಗಿ ಎಲೆಯಷ್ಟು ಹಾಕಬೇಕು, ಯಾವ ಬೇರು ಬಳಸಬೇಕು ಎಲ್ಲವೂ ತುಂಬಾ ಜಾಗೃತಿಯಿಂದ ಮಾಡುತ್ತಿದ್ದರು. ತಯಾರಿಸಿದ ಔಷಧಿ ಮಕ್ಕಳಿಗೆ ಸಿಗದಂತೆ ದೂರ ಇಡುತ್ತಿದ್ದರು. ಅಜ್ಜಿಯ ಜೀವಿತ ಕಾಲದಲ್ಲಿ ಅನೇಕ ವರ್ಷಗಳ ಕಾಲ ಒಡನಾಟದಿಂದ ಈ ಎಲ್ಲ ವಿಷಯಗಳನ್ನು ಅವರಿಂದಲೇ ತಿಳಿದಿದ್ದೆ. ಅವರ ಪ್ರತಿಯೊಂದು ಮಾತಿನಲ್ಲೂ ಅನುಭವದ ವಿಜ್ಞಾನ ಗೋಚರಿಸುತ್ತಿತ್ತು. ಇನ್ನು ಅನೇಕ ವಿಷಯಗಳನ್ನು ಅವರ ಅನುಭವದ ಜ್ಞಾನವನ್ನು ಬರೆಯಬೇಕಾಗಿದೆ. ಅಜ್ಜಿಯ ಪ್ರೀತಿಯ ಆಶೀರ್ವಾದದಿಂದ ಈ ಎರಡು ನುಡಿಗಳನ್ನು ಬರೆಯುವ ಅವಕಾಶ ಸಿಕ್ಕಿರುವುದಕ್ಕೆ ಸಂತೋಷವಾಗಿದೆ. ಹೀಗೆ ತನ್ನ ಜೀವಮಾನವಿಡೀ ಎಲೆ ಮರೆ ಕಾಯಿಯಂತೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಕಲಿತಿರುವ ವೈದ್ಯ ಪರಿಣಿತಿಯನ್ನು ಯಾವುದೇ ಸುಸಜ್ಜಿತ ವೈದ್ಯಕೀಯ ಸೌಲಭ್ಯಗಳಿಲ್ಲದ ಕಾಲದಲ್ಲಿ ಹಳ್ಳಿಗಳಿನ ಬಡ ಮಧ್ಯಮ ವರ್ಗದ ಹೆಣ್ಣು ಮಕ್ಕಳಿಗೆ ಸೂಳಿಗಿತ್ತಿಯಾಗಿ ಕಾರ್ಯನಿರ್ವಹಿಸಿ ಒಂದು ತಲೆಮಾರಿನ ಜನಮಾನದಲ್ಲಿ ಬೆರೆದು ಹೋದ ದಲಿತ ಹೆಣ್ಣು ಮಗಳ ಜೀವನ ಖಾತೆ. ಸುಶಿಕ್ಷಿತ ಮಗನ ನೆರವಿನಿಂದ ಹಿರಿಯ ವಯಸ್ಸಿನಲ್ಲಿ ಬೆಳಕಿಗೆ ಬಂದು ಸ್ಥಳೀಯ ಪ್ರಶಸ್ತಿಗಳಿಂದ ಹಿಡಿದು ಡಾಕ್ಟರೇಟ್ವರೆಗೂ ಮತ್ತು ಭಾರತ ಸರ್ಕಾರದ ಪ್ರತಿಷ್ಠಿತ ಪ್ರಶಸ್ತಿಯಾದ ಪದ್ಮಶ್ರೀಯವರಿಗೆ ಬೆಳೆದ ಯಶೋಗಾಥೆಯನ್ನು ಬರೆದಿರುವ ಅನ್ನಪೂರ್ಣ ವೆಂಕಟಂಜನ ಮಂಜಪ್ಪರಿಗೆ ಮತ್ತು ಪುಸ್ತಕ ರೂಪದಲ್ಲಿ ಹೊರತರುತ್ತಿರುವ ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ಕರ್ನಾಟಕ ಸರ್ಕಾರಕ್ಕೆ ಕೃತಜ್ಞತೆಗಳು. ಡಾಕ್ಟರ್